ಭಾರತ ಕ್ರಿಕೆಟ್ ತಂಡದ ಯುವ ಆಟಗಾರ ರಿಷಬ್ ಪಂತ್ ಮೈದಾನದಲ್ಲಿ ಇತ್ತೀಚೆಗೆ ತರಲೆ ತಮಾಷೆಗೆ ಹೆಚ್ಚು ಗುರುತಿಸಿಕೊಳ್ಳುತ್ತಿದ್ದಾರೆ ಪಂದ್ಯದ ವೇಳೆ ಕುಚೇಷ್ಟೆ ಕಾಮೆಂಟ್ ಮಾಡುತ್ತಾ ಪಂತ್ ಆಗೀಗ ಸುದ್ದಿಯಾಗುತ್ತಲೇ ಇದ್ದಾರೆ ಬುಧವಾರ ನಡೆದ ಐಪಿಎಲ್ ಪಂದ್ಯದ ವೇಳೆ ಪಂತ್ ತರಲೆ ಮತ್ತೆ ಕಾಣಸಿಕ್ಕಿತ್ತು ಚೆನ್ನೈನ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಪಂದ್ಯದಲ್ಲಿ ಡೆಲ್ಲಿ ಪರ ವಿಕೆಟ್ ಕೀಪಿಂಗ್ ಮಾಡುತ್ತಿದ್ದ ರಿಷಬ್ ಪಂತ್ ಎದುರಾಳಿ ತಂಡದ ಅನುಭವಿ ಆಟಗಾರ ಸುರೇಶ್ ರೈನಾ ಅವರನ್ನು ಅಡ್ಡ ಿ ತರಲೆ ಮಾಡಿದ್ರು ಆದರೆ ಸುರೇಶ್ ರೈನಾ ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳದೆ ತಮಾಷೆಯಾಗೆ ತೇಲಿಬಿಟ್ಟಿದ್ರು ಓವರ್ ಒಂದು ಮುಕ್ತಾಯವಾಗಿ ಸಣ್ಣ ಬ್ರೇಕ್ ಬಳಿಕ ಕ್ರೀಸ್ನತ್ತ ತೆರಳುತ್ತಿದ್ದ ಸುರೇಶ್ ರೈನಾ ದಾರಿಗೆ ಅಡ್ಡ ನಿಂತ ಪಂತ್ ತರಲೆ ಪ್ರದರ್ಶಿಸಿದ್ದು ನಡೆದಿತ್ತು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಈ ಟ್ವಿಟರ್ ವಿಡಿಯೋ ಹಾಕಿಕೊಂಡಿರುವ ಸಾಮಾಜಿಕ ಜಾಲತಾಣಿಗರು ರೈನಾಗೆ ಮಾಡಿದ ತರಲೆಯನ್ನ ಧೋನಿ ಮುಂದೆ ಮಾಡಬೇಡ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಸಾಮಾಜಿಕ ಜಾಲತಾಣಿಗರು ಪಂತ್ಗೆ ಹೀಗೆ ಎಚ್ಚರಿಸಿದ್ದಕ್ಕೆ ಕಾರಣವೂ ಇದೆ ಎಂಎ ಎಸ್ ಧೋನಿ ಕೂಲ್ ಕ್ಯಾಪ್ಟನ್ ಎಂದು ಫೇಮಸ್ ಆದರೂ ತಲೈವಾ ಧೋನಿ ಪಂದ್ಯದ ವೇಳೆ ಸಿಡುಕನ್ನ ಪ್ರದರ್ಶಿಸಿದ ಸಂಗತಿಗಳು ತುಂಬಾ ಇವೆ ಹೀಗಾಗಿ ಪಂತ್ ಧೋನಿ ಎದುರು ಇಂತಹ ತರಲೆ ಪ್ರದರ್ಶಿಸಬಾರದು ಎಂಬರ್ಥದಲ್ಲಿ ಕ್ರಿಕೆಟ್ ಪ್ರಿಯರು ಬರೆದುಕೊಂಡಿದ್ದಾರೆ